ಆತ್ಮೀಯ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಗಾಯಕ ಶಶಿಧರ್ ಕೋಟೆ ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿ ಸುಂದರವಾಗಿ ಮೂಡಿ ಬರ್ತಾ ಇದೆ ನಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹವನ್ನು ನೀಡಬೇಕು ಕನ್ನಡದ ಬೆಳವಣಿಗೆಗೆ ಕಾರಣರಾಗಬೇಕು ಅಂತ ಪ್ರಾರ್ಥನೆ ಸರ್ ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆದ ಸಂಸ್ಥೆ ಒಂದು ಪಟ್ಟಿ ಮಾಡಿರೋ ನೂರು ಭಾರತೀಯ ನೂರು ಅತ್ಯುತ್ತಮ ಅನ್ನೋ ಇದರಲ್ಲಿ ಪಟ್ಟಿನಲ್ಲಿ ಒಂದು ಅಗ್ರಹಾರದಲ್ಲಿ ವರುಕೊಳ್ಳೋದೇ ಅಗ್ರಹಾರದಲ್ಲೊಂದು ಕಥೆ ಅಂತ ಒಂದು ಚಿತ್ರ ಅದನ್ನು ನಿರ್ದೇಶನ ಮಾಡಿದ್ರು ಜಾನ್ ಅಬ್ರಾಹಮ್ ಅಂತ ತುಂಬ ಪ್ರತಿಭಾವಂತ ಅವರು ಕೊನೆ ಕೊನೆಗೆ ಅವರು ಎಂಥ ಇದು ಅಂತಂತಂದರೆ ಆಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೊಗೊಳೋಕ್ಕೂ ಆಗದೇ ಇರೋಷ್ಟು ಮಟ್ಟಿಗೆ ಮತ್ತು ಅವ್ರನ್ನ ಯಾರು ಗುರುತಿಸಕ್ಕೂ ಆಗದೇ ಅಷ್ಟು ಮಟ್ಟಿಗೆ ಇದನ್ನು ಸ್ಥಿತಿನ ಅನು ಪರಿಸ್ಥಿತಿನ ಅನುಭವಿಸ್ಬಿಟ್ಟು ಇದು ಮಾ ಅವರು ಸಾವನ್ನಪ್ಪತ್ತಾರೆ ಮತ್ತೊಂದು ಕಡೆ ಈ ನಿರ್ದೇಶಕರ ನಿರ್ದೇಶಕ ಅಂತಲೇ ಕರೆಸ್ಕೊಳ್ಳೋ ಪುಟ್ಟಣ್ಣ ಅವರು ಸಹಿತ ಕೊನೆಗಾಲದಲ್ಲಿ ಅವರಿಗೆ ಅವಕಾಶಗಳಿಲ್ಲದಲೇ ಒಂಥರ ತುಂಬ ದೈನೀಸ ಸ್ಥಿತಿ ತಲುಪುವಂಥ ಒಂದು ಇದು ಬರ ಪ್ರಸಂಗ ಇದರಾಗುತ್ತೆ ಇದಕ್ಕೆ ವೈಯಕ್ತಿಕ ಕಾರಣಗಳು ಬೇರೆ ಏನೇ ಇರಬಹುದು ಆದರೆ ಪ್ರತಿಭಾವಂತರನ್ನು ಸಮರ್ಥವಾಗಿ ದುಡಿಸ್ಕೊಳ್ಳುವಲ್ಲಿ ಅವ್ರನ್ನ ಮಾನ್ಯತೆ ಅವರಿಗೆ ಮಾನ್ಯತೆ ನೀಡುವಲ್ಲಿ ಗೌರವಿಸಲಿ ನಮ್ಮ ಉದ್ಯಮದವರು ಸೋಲ್ತಾ ಇದ್ದಾರಾ ಅಂತ ಏನಾದ್ರು ಅನಿಸುತ್ತೆ ಸರ್ ಹಣ್ಣಿನ ಹಣ್ಣಿರುವ ಮರ ಇದೆಯಲ್ಲ ಅದಕ್ಕೆ ಕಲ್ಲು ಅಂತ ಯಾವಾಗಲೂ ಎಂಥ ಒಳ್ಳೆಯ ದೃಷ್ಟ ಅಂತ ನೋಡಿ ಅದು ಒಳ್ಳೆಯ ಉದಾಹರಣೆ ಅಂದರೆ ಯಾರೆಲ್ಲ ಪ್ರಜ್ಞಾವಂತರು ಅಥವಾ ತಮ್ಮಲ್ಲಿ ತಾವು ತಮ್ಮ ಬೆಳಕನ್ನು ಕಂಡುಕೊಂಡವರು ಆತ್ಮಜ್ಞಾನಿ ಅಂತ ಕರ್ಕೊಳ್ತಾರೆ ಅದು ಯಾವ ರಂಗದವರ ಆಗಿರಲಿ ಅವ್ರು ಯಾವಾಗಲೂ ಕಷ್ಟವನ್ನು ಪಟ್ಟಿದ್ದಾರೆ ಇಲ್ಲಿವರೆಗೆ ಗಮನಿಸ್ಕೊಂಡಂಥ ಅಷ್ಟೂ ದಾರ್ಶನಿಕರನ್ನು ನೀವು ಗಮನಿಸಿ ನೋಡಿ ಅವರು ಸುಖಮಯವಾದಂಥ ಯಾವುದೇ ಪ್ರಯಾಣವನ್ನು ಮಾಡಿಲ್ಲ ಅವರು ಬದುಕಲ್ಲಿ ಬರೀ ದುಸ್ತರ ಜೊತೆಗೆ ಕಷ್ಟ ಕಾರ್ಪಣ್ಯಗಳ ಕೋಟಲೆಯನ್ನು ಅನುಭವಿಸಿದ್ದಾರೆ ಅದ್ಯಾಕೆ ಅಂತ ಹೇಳಿದ್ರೆ ನಮಗೆ ಭಾಳ ಸ್ಪಷ್ಟವಾಗಿ ಕಾಣಿಸುವಂಥದ್ದು ಬೇವಿನ ಮರಕ್ಕೆ ಯಾರೂ ಕಲ್ಲು ಹೊಡೆಯೋಲ್ಲ ಔಷಧೀಯ ಗುಣಗಳಿವೆ ಹೌದು ಜಾಲಿಯ ಮರ ನೆರಳಲ್ಲ ಹೌದು ಅದರಲ್ಲಿ ಕುಸುಮ ವಾಸನೆ ಇಲ್ಲ ಕೂಡಲು ಸ್ಥಳ ಇಲ್ಲ ಜಾಲಿಯ ಮರ ಹೇಗೆ ನಾವು ಮರ ಅದು ಮರವೇ ಜಾಲಿಯ ಮರ ಅಂತಲೇ ಹೇಳಿದ್ದೀವಿ ಅದಕ್ಕೆ ಸಿಕ್ಕ ಉಪಾಧಿ ಮರ ಹೌದು ಅದೇ ಜಾಲಿಯ ಮರವನ್ನು ನಾನು ಮಾನ್ಯ ಮಾಡೋಲ್ಲ ಯಾರೆಲ್ಲರೂ ತಾವು ತಮ್ಮ ಪ್ರತಿಭೆಯಿಂದ ಪ್ರತಿಭೆಯನ್ನು ಕ್ರೋಢೀಕರಿಸಿಕೊಳ್ಳುವ ನಿಟ್ಟಿನಲ್ಲಿ ತಮ್ಮ ಬದುಕನ್ನು ಸಾಧಿಸಿದ್ದಾರೋ ಇಂದು ಹೆಸರಾಗಿದ್ದಾರೆ ಅವರು ಮಾದರಿಯಾಗಿದ್ದಾರೆ ಮಾದರಿ ಸ್ಥಾಪನೆ ಮಾಡಿದ್ದಾರೆ ಅವರ ಹೆಸರು ಇತರೆ ಎಲ್ಲ ಕ್ಷಣಾರ್ಧದಲ್ಲಿ ತಮ್ಮ ತಾವು ಸ್ಥಾಪಿಸಿಕೊಂಡಂಥವರೆಲ್ಲರ ಎಣಿಕೆಯಲ್ಲಿ ಜಾಜ್ವಲ್ಯಮಾನವಾಗಿ ಇವರ ಹೆಸರು ನಮಗೆ ಸ್ಪಷ್ಟವಾಗಿ ಕಾಣಸಿಗುತ್ತೆ ಮಿಕ್ಕವರನ್ನು ನಾವು ಅವರು ನೂರು ಅಂಥ ಇಪ್ಪತ್ತೈದು ವಾರಗಳು ನೂರು ನೂರು ವಾರಗಳು ಹೀಗೆಲ್ಲ ಓಡದಂಥ ಯಾವುದೇ ಚಿತ್ರದ ಅವರು ಸಜ್ಜನ ನಿರ್ದೇಶಕರಾಗಿದ್ದರೂ ಸಹ ನಾವು ನಮ್ಮ ಇತಿಹಾಸವನ್ನು ದಾಖಲಿಸಬೇಕಾದಾಗ ಅವರುಗಳನ್ನ ಹೆಚ್ಚು ಬಳಕೆ ಮಾಡೋದಿಲ್ಲ ಮಾಡಿದಂಥ ಎರಡು ಮೂರು ಉತ್ಕೃಷ್ಟವಾದಂಥ ಸರ್ವೋನ್ನತವಾದ ಕೆಲಸಗಳು ಏನಿದ್ದಾರೆ ಜಗತ್ತು ಜರಡಿ ಧಗೆ ಜೊಳ್ಳೆಲ್ಲ ಉದುರಿ ಕಾಳು ಉಳ್ಕೊಳ್ಳುತ್ತೆ ಅಂಥ ಕಾಳಿನ ಕೆಲಸ ಮಾಡಿದಂಥವರು ಸಹಜವಾಗಿ ಎಂದಿಗೂ ಇಲ್ಲಿ ಸ್ತುತಿಸಲ್ಪಡ್ತಾರೆ ಆ ಸ್ತುತಿ ಚಿ ನಾವು ನೀವು ಕೊಟ್ಟಂಥ ಉದಾಹರಣೆಯೇ ಪಡೆಯೋದಾದರೆ ಅನೇಕ ಅನೇಕ ಮಂದಿ ನಿರ್ದೇಶಕರಾಗಿ ಹೋಗಿದ್ದಾರೆ ಅವರೆಲ್ಲರಿಗೂ ಒಂದು ನಮನ ಅವರ ಕೆಲಸಗಳನ್ನು ನಾನು ಮಾನ್ಯ ಮಾಡೋದು ಅವರವರು ತಮ್ಮ ತಮ್ಮ ವೃತ್ತಿಧರ್ಮದಲ್ಲಿ ತಾವು ಏನು ಬೆಳಕನ್ನು ಕಂಡಿದ್ದರು ಎಷ್ಟೆಷ್ಟು ಅವ್ರಿಗೆ ಸಾಧ್ಯವಾಯಿತು ಅದನ್ನೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಬಂದರು ಇಲ್ಲ ಅಂತಿಲ್ಲ ಆದರೆ ಕೆಲವು ಹೆಸರುಗಳು ಮಾತ್ರವೇ ಹಾಗೆ ಪ್ರಕಾಶಮಾನವಾಗಿ ಶೋಭಿಸುತ್ತೆ ಯಾಕೆ ನಿರಂತರ ಆ ಅದನ್ನೇ ಉದಾಹರಣೆಯಾಗಿ ದೃಷ್ಟಾಂತವಾಗಿ ನೀವು ತಗೊಳ್ತೀರಿ ಆ ಹೆಸರುಗಳನ್ನು ಪುನರ್ ಬಳಕೆ ಮಾಡ್ತೀವಿ ಯಾಕೆ ಇದು ಪ್ರಶ್ನೆ ನಮ್ಮ ಪ್ರಶ್ನೆಗೆ ಉತ್ತರ ನಮ್ಮಲ್ಲಿಯೇ ಇದೆ ಎಲ್ಲ ಸಮಸ್ಯೆಗಳಿಗೆ ಹೇಗೆ ಪರಿಹಾರದ ಬೀಜ ಅದರಲ್ಲೇ ಇದೆ ಅವರು ಅನುಭವಿಸಿದ ದೈನೇಸಿ ಅನ್ನೋ ಪದವನ್ನು ಬಳಸ್ತೀರಿ ನೀವು ದೈನೇಸಿ ಅಲ್ಲ ಅದು ಅವರು ಆ ಸಂದರ್ಭ ಯಾರಾದರೂ ಸರಿಯೇ ಸಂಬಂಧ ಮತ್ತು ಸಾಮಂಜ ಶೀತಲ ತಾಟಸ್ಥ್ಯ ತೊರೆದು ಯಾರು ಒಳ್ಳೆ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಅದರಲ್ಲಿ ಸ್ಥಿತಪ್ರಜ್ಞರಾಗಿ ಬದುಕಿದ್ದಾರೆ ಅವ್ರಿಗೇನು ಅನಿಸಿಲ್ಲ ಅಂಥ ಎಲ್ಲ ವ್ಯಾಖ್ಯಾನಗಳನ್ನು ನಾವು ಮಾಡ್ತಾ ಇದ್ದೇವೆ ಅವ್ರ ಬದುಕು ದೈನೇಸಿ ಅವರ ಕಾರ್ಪಣ್ಯದ ಬದುಕು ಆಮೇಲೆ ಅಷ್ಟೊಂದು ಹೆಸರಾದರೂ ಸಹ ಅವ್ರು ಏನೂ ಸಾಧನೆ ಮಾಡಿ ಈ ಥರದ್ದೆಲ್ಲ ವ್ಯಾಖ್ಯಾನ ನಮ್ಮದು ಅವ್ರ ಮಟ್ಟಿಗೆ ಒಂದು ಸ್ಪಷ್ಟತೆ ಇತ್ತು ಅವ್ರಿಗೆ ಅವರಲ್ಲಿ ತಾವು ಏನು ಮಾಡಬೇಕು ಮಾಡಕ್ಕೆ ಹೊಟ್ಟಿದ್ವಿ ಏನು ಮಾಡಿದ್ರೆ ಅನುಕೂಲ ನಾನು ಪುಟ್ಟನವರದು ಕೇಳಿದೆ ಆಕಾಶವಾಣಿ ಹಳೆಯ ಅವರ ಇದನ್ನು ಕೇಳಿ ನೋಡಿದೆ ಎಲ್ಲ ಪ್ರಶ್ನೆಗಳಿಗೆ ತುಂಬ ವಿಸ್ತಾರವಾದ ನಾವು ಹೇಗೆ ಮಾತಾಡ್ಕೊಳ್ತಿದ್ದೀವಿ ಹಾಗೆ ತುಂಬ ವಿಸ್ತಾರವಾದ ಮಾತುಗಳನ್ನು ವಿಶುದೀಕೃತ ಹೇಳಿಕೆಗಳನ್ನು ಕೊಡೋದಿಲ್ಲ ಅವರು ತಮಗನಿಸಿದ್ದ ಒಂದೊಂದು ಸ ವಾಕ್ಯಗಳಲ್ಲಿ ಹೇಳಿ ಮುಗಿಸುವಂಥದ್ದು ಸತ್ಯಿಕಾಂ ಹಾಗೆ ಕೆಲವೇ ಪದಗಳಲ್ಲಿ ಅರ್ಥ ವ್ಯತ್ಯಾಸ ಅರ್ಥ ಹಿರಿದು ಆದರೆ ಹೇಳಿಕೆಗಳು ಕಿರಿದು ಅಂತ ಕಿರಿದಾದ ಹೇಳಿಕೆಗಳು ದೊಡ್ಡ ಹಿರಿದಾದ ಅರ್ಥವನ್ನು ಕೊಡುವಂಥ ನಮ್ಮ ಸರ್ವಜ್ಞ ನೋಡಿ ಅವರೇ ಬರೆದಿದ್ದಾರೋ ಇಲ್ವೋ ನಮಗೆ ಗೊತ್ತಿಲ್ಲ ಆದರೆ ನಮ್ಮ ಪಟ್ಟಿ ಮಾಡೋ ಹಾಗೆ ಏಳು ಸಾವಿರದ ಏಳ್ನೂರ ಎಪ್ಪತ್ತೇಳು ಬರೆದಿದ್ದಾರೆ ಅದೇನು ಹೇಳಲೇ ಬರಿಬೇಕೆ ಅಂತ ಇದನ್ನು ಹೇಳ್ಬೋದು ಇನ್ನೊಬ್ರು ಏನು ಬ ಹೇಳಿದ್ದು ಅವ್ರು ಬರೆದದ್ದು ಏನು ಬರೆದದ್ದೇ ಅಂತೂ ಇಲ್ಲ ಅವರೊಬ್ಬ ತಿರಿವಿರಂ ಸಿರಿವಂತರಾರು ಅಂತ ಹೇಳಿದರು ತಿರ್ಕೊಂಡು ಹಾಡೋರಲ್ಲಿ ಸಿರಿವಂತರು ಯಾರಪ್ಪ ಇರ್ತಾರೆ ತಿರುವರಂ ಸಿರಿವಂತರಾರು ಯಾರು ಇಲ್ಲಪ್ಪ ಅಂತ ಹೇಳಿ ಅನುಭವಜನ್ಯ ಸಂಗತಿಗಳನ್ನು ತಮ್ಮ ಪರ್ಯಟನೆ ದೇಶಾಟನ ಸಂದರ್ಭದಲ್ಲಿ ಏನೇನು ಘಟಿಸ್ತು ಅದನ್ನು ಹೇಳ್ತಾ ಹೋದರೂ ಇತರರು ಥರರು ತುಂಬ ವ್ಯಾಪಕವಾಗಿ ಚಂದ ಇದೆಯಲ್ಲ ಇದರಲ್ಲಿ ಇದರ ತಥ್ಯ ಇದೆಯಲ್ಲ ಸತ್ಯ ಇದೆಯಲ್ಲ ಅಂತ ಹೇಳಿ ಅದನ್ನು ಬರ್ಕೊಂಡ್ರು ಆ ಥರದ್ದೇನೇನೋ ಇದೆ ಒಂದು ಹದಿನೇಳನೇ ಶತಮಾನ ಹದಿನಾರು ಹದಿನೇಳನೇ ಶತಮಾನದಲ್ಲಿ ಆದಂಥ ಇಂಥ ಸರ್ವಜ್ಞ ಟೋಟಲ್ ಕನ್ನಡ ಅದನ್ನು ಮಾಡಿದೆ ದೃರ್ಗೋಚರ ಸರ್ವಜ್ಞ ಅಂತ ಮಾಡಿದೆ ನಾನು ಲಕ್ಷ್ಮೀಕಾಂತರಿಗೆ ಅದನ್ನೇ ಹೇಳೋದು ದೃರ್ಗೋಚರ ಸರ್ವಜ್ಞ ಅವರಿಗೆ ನಷ್ಟ ಉಂಟು ಮಾಡಿದೆ ಅಂತ ಹೇಳಿದ್ರೆ ಧೃತಿಗಿಡಬೇಡಿ ಅಂತ ಹೇಳ್ತೀನಿ ನಾನು ದೃರ್ಗೋಚರ ಸರ್ವಜ್ಞ ಹೇರಳ ಜನ ಅದನ್ನು ಪಡೆದು ಅದನ್ನು ಆಸ್ವಾದಿಸಿ ಆನಂದಿಸಿ ತಮದಾಗಿಸ್ಕೊಂಡು ಕೊಂಡು ಇದೆಲ್ಲ ಮಾಡಲಿಲ್ಲ ನನಗೆ ನಷ್ಟವಾಯಿತು ಲಕ್ಷ್ಮೀಕಾಂತರೆ ನೀವು ಮಾಡಿದಂಥ ಕೆಲಸ ಉತ್ಕೃಷ್ಟವಂತು ಅದು ಎಂದು ಚಿರಸ್ಥಾಯಿಯಾಗಿ ಉಳಿಯುತ್ತೆ ಒಂದು ನೂರು ವರ್ಷ ನೀವು ಮಾಡಿದಂಥ ಉಳಿತು ಉಳಿತಿನ ಕೆಲಸಗಳು ಯಾವತ್ತೂ ಉಳಿಯುತ್ತೆ ಕೆಡಗು ಅಂತ ಗೊತ್ತಿರುವಂಥದ್ದು ಅಂತ ಗೊತ್ತಿದ್ದನ್ನು ಆ ಸಂದರ್ಭಕ್ಕೆ ಅದು ಏನು ಒಂದಷ್ಟು ಬೆಳಕು ಕಂಡಿದೆ ಅಂತಾದರೂ ಸಹ ಅದು ಕೇಡು ಅಂತಲೇ ಯಾವಾಗಲೂ ನಿರ್ಣೀತ ಹಾಗಾಗಿ ಸರ್ವಜ್ಞ ಅಥವಾ ದುರ್ಗದು ಸರ್ವಜ್ಞ ಮಾಡಿದ ಲಕ್ಷ್ಮೀಕಾಂತರು ಟೋಟಲ್ ಕನ್ನಡ ಏನಿದೆಯಲ್ಲ ಅವುಗಳು ಹೆಚ್ಚಿನ ಜನರ ಗಮನ ಸೆಳೆಯಿಲ್ಲ ಅಂತ ನಾನು ಬೇಸರ ಪಟ್ಟುಕೊಳ್ಬೇಕಾಗಿಲ್ಲ ನಾನು ಈಗ ತುಂಬ ಜನರಿಗೆ ಅವ್ರಿಗೆ ಗೊತ್ತಿರಲಿ ಅಂತ ಹೇಳ್ತೀನಿ ತುಂಬ ಜನ ನಾವು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಾಗ ಲಕ್ಷೋಪ ಲಕ್ಷ ಜನರು ಅದನ್ನು ಈಗಲೂ ಆಕರವಾಗಿ ಬಳಸ್ತಾರೆ ತಮ್ಮ ತಮ್ಮ ಮಂದಿರಗಳಲ್ಲಿ ಮಠಮಾನ್ಯಗಳಲ್ಲಿ ಅದನ್ನು ಬೆಳಗಿನ ಇದು ಅಂತ ಮಾಡ್ತಾರೆ ಅದ್ಭುತವಾದಂಥ ಉತ್ಪತ್ತಿ ಅದರಿಂದ ಆಗಿದೆ ಹಾಗಾಗಿ ನನಗೆ ಧೈರ್ಯ ಇದೆ ನಾನು ನನ್ನ ಕಾಣಿಕೆ ಎಂಥದ್ದು ಅಂತ ಹೇಳಿದ್ರೆ ನಾವು ಏನು ಒಳಿತು ಅಂತ ಮಾಡ್ತೇವೆ ಚಿರಸ್ಥಾಯಿಯಾಗಿ ಚಿರಕಾಲ ಚಿರತೆರೆದೆಯ ಅಂತ ನಾವು ಕರ್ಕೊಳ್ಳುವ ಹಾಗೆ ಚೀರತೆರೆದೆಯೆಯ ಭಾಗವಾಗಿ ನಿಲ್ಲುತ್ತೆ ಸರ್ ಚಲನಚಿತ್ರಗಳನ್ನು ನಿರ್ಮಿಸೋದೆ ಜನ ನೋಡಲಿ ಅಂತ ಆದರೆ ಒಂದಷ್ಟು ಜನ ಕೈ ನಿಮಗೆ ಎಷ್ಟು ವಿಮರ್ಶಕನ ಮೆಚ್ಚಿಸೋದಕ್ಕಾಗಿಯೋ ಅಥವಾ ಪ್ರಶಸ್ತಿಗೋಸ್ಕರನೋ ಚಿತ್ರಗಳನ್ನು ತೆಗೆಯೋದ್ರಿಂದ ಮೂಲೋದ್ದೇಶನೇ ಸೋಲ್ತಾ ಇದೆ ಅಲ್ವಾ ಅಂತಂತ ಅನ್ಸುತ್ತೆ ಇದಕ್ಕೆ ಏನಂತೀರಾ ಸರ್ ಯಾವುದೇ ಮಾಧ್ಯಮವನ್ನು ಅಭಿವ್ಯಕ್ತಿ ಸಂವಹನಕ್ಕಾಗಿ ಅಂತ ಯಾರಾದರೂ ಬಳಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮಗೆ ಆ ಉಪಾಯವನ್ನು ಅಂದರೆ ಆ ಹೇಳಿ ಆ ವ್ಯಾಖ್ಯಾನವನ್ನು ಕೊಟ್ಟವರು ಯಾರು ಚಲನಚಿತ್ರಗಳನ್ನು ಮಾಡೋದೇ ವೀಕ್ಷಕರ ವರ್ಗ ವೀಕ್ಷಕ ವರ್ಗಕ್ಕೆ ಆದ್ರೆ ನನ್ನ ಮತ್ತೊಂದು ಮರುಪ್ರಶ್ನೆ ನಿಮ್ಮಲ್ಲಿ ಯಾವ ನಿರ್ಮಾಪಕ ಅಥವಾ ನಿರ್ದೇಶಕ ಒಂದು ಸಮೀಕ್ಷೆಯನ್ನು ಮಾಡಿ ವೀಕ್ಷಕ ವರ್ಗವನ್ನು ಅವರವ್ರ ಮನೆ ಬಾಗಿಲು ತಟ್ಟಿ ಏನನ್ನ ನೋಡ ಬಯಸ್ತೀರಿ ಅಂತ ಕೇಳಿದ್ದು ಉದಾಹರಣೆಗಳಿವೆ ಇಲ್ಲ ಅಂತಲೇ ಹೇಳಬೇಕು ಹಾಗಿಲ್ಲದ ಮೇಲೆ ವೀಕ್ಷಕ ವರ್ಗಕ್ಕೆ ನಾವು ಸಿನಿಮಾ ಮಾಡ್ತೇವೆ ಅನ್ನೋದು ತುಂಬಾ ಸರ್ವಸ ಒಪ್ಪಿತು ಹಾಗಾದ್ರೆ ವೀಕ್ಷಕ ವರ್ಗದ ಹಿತ ಕಾಪಾಡೋ ನಿಟ್ಟಿನಲ್ಲಿ ವೀಕ್ಷಕ ವರ್ಗ ಬಯಸೋದನ್ನ ನೀವು ಕೊಡ್ತೀರಿ ಅಂತದಾದ್ರೆ ಅಲ್ಲೊಂದು ಆದಾನ ಪ್ರದಾನವಿದೆ ಓಕೆ ಅದಿಲ್ಲದ ಮೇಲೆ ನಾನು ಸಿನಿಮಾ ಮಾಡೋದೆ ವೀಕ್ಷಕರನ್ನು ತಲುಪೋದಕ್ಕೆ ಅನ್ನೋದು ಹುಂಬುತನ ತುಂಬ ಜನ ನಮ್ಮಲ್ಲಿದ್ದಾರೆ ನಾನು ಮಾಧ್ಯಮದ ಬಳಕೆ ಮಾಡ್ತಾ ಇದ್ದೇನೆ ಈಗ ನಾವು ಈ ಸಂದರ್ಶನ ಈ ಸಂವಾದ ಅಂತ ಏನು ಮಾಡ್ಕೊಳ್ತಿದ್ದೀವಿ ಇದು ಅಸಂಖ್ಯರ ನೋಡಿ ನನ್ನ ಭಾಗದ ಮಂಡನೆ ಇದು ಅಂತಿಮವೂ ಅಲ್ಲ ಸರ್ವಥಾ ಸರ್ವೋಪರಿಯೂ ಅಲ್ಲ ನನ್ನ ಭಾಗದ ನನಗೆ ನನ್ನ ಗೃಹೀತ ಅಂತ ಏನಿದೆ ನಾನು ಯಾವ ನಿಟ್ಟಿನಿಂದ ಅದನ್ನು ಗ್ರಹಿಸಿದ್ದೀನಿ ಅದರಲ್ಲಿ ನನ್ನ ಮಂಡನೆ ಅಂತ ಮಾಡಿದ್ದೀನಿ ಇದರಲ್ಲಿ ಖಂಡನೀಯ ಅಂಶಗಳು ಇರತಕ್ಕವು ಇರುತ್ವೆ ಎಲ್ಲರಿಗೂ ಎಲ್ಲವೂ ಸರ್ವಂ ಸರ್ವಂಜಾನಾತಿ ಅಂತ ಅದು ಎಲ್ಲರಿಗೂ ಎಲ್ಲವೂ ತಿಳಿದಿರಬೇಕು ಅಂತಲೂ ಇಲ್ಲ ಎಲ್ಲರಿಗೂ ಎಲ್ಲವೂ ಸ್ವೀಕೃತವೂ ಅಲ್ಲ ಏಕಕಾಲಕ್ಕೆ ಎಲ್ಲರನ್ನೂ ಮೆಚ್ಚಿಸೋಕ್ಕೂ ಸಾಧ್ಯವಿಲ್ಲ ಅನ್ನೋದು ಹಿರಿಯ ರಾಂಬೋಣ ಆ ವಿಚಾರದಲ್ಲಿ ಯೋಚನೆ ಮಾಡಿದಾಗ ಸಹಜವಾಗಿ ನಮಗೆ ಬರುವಂಥದ್ದು ವೀಕ್ಷಕ ವರ್ಗವನ್ನು ತಲುಪ್ತೇನೆ ಅನ್ನೋ ಕಾರಣಕ್ಕಾಗಿಯೇ ಸಿನಿಮಾ ಮಾಡ್ತೇವೆ ಅನ್ನೋದು ನನ್ನ ಮಟ್ಟಿಗೆ ಒಪ್ಪಿತವಲ್ಲದ ವ್ಯಾಖ್ಯಾನ ನಮ್ಮಲ್ಲಿ ತುಂಬ ಜನ ಇದ್ದಾರೆ ಮಾಧ್ಯಮವನ್ನು ಬಳಕೆ ಮಾಡ್ತೇನೆ ಸಂವಹನ ಮಾಡ್ತೀನಿ ಸಮಾನ ಮನಸ್ಕತೆ ಅಂತ ಎಲ್ಲಿರುತ್ತೆ ಅಂಥವ್ರಿಗೆ ತೋರಿಸ್ತೀನಿ ಓಕೆ ಅವರು ಸಮಾನ ಮನಸ್ಕರ ಅಲ್ಲ ಅಂತಂದಾಗ ಅವ್ರಿಗೂ ಸಹಜ ಕುತೂಹಲ ಅವರ ಕೊತ್ತಾಯ ಒತ್ತಾಸೆ ಅವುಗಳ ಅವುಗಳ ಅಡಿಯಲ್ಲಿ ಇದು ಇತರರಿಗೆ ಜನ ಹಾಗೆ ದಾಟಬಹುದು ನನ್ನ ಅಲ್ಲ ಅಡ್ಡಿಯೇನಿಲ್ಲ ಆದರೆ ವೀಕ್ಷಕ ವರ್ಗವನ್ನು ಮಾಡ್ತೀನಿ ಮಾಧ್ಯಮ ಬಳಕೆ ಮಾಡ್ತೀನಿ ಇದು ನನ್ನ ಉದ್ದೇಶವಲ್ಲ ಅಂತ ಮಂದಿ ಇದ್ದಾರೆ ಅದನ್ನು ಆ ವ್ಯಾಖ್ಯಾನವನ್ನು ಅಥವಾ ಅವರ ಆ ಚಿಂತನೆಯನ್ನು ಗೌರವಿಸುತ್ತಲೇ ನಾನು ಹೇಳುವಂಥದ್ದೇನು ಅಂದರೆ ಇದು ಮಾಧ್ಯಮ ಹಾಗೆ ನೋಡಿಕೊಂಡ್ರೆ ಈ ಸ ಪ್ರಸಕ್ತ ಮಾಧ್ಯಮಗಳು ಏನು ಮಾಡ್ತಿದ್ದೀವಿ ನೋಡ್ತಿದ್ದೀರಿ ನೀವು ವಿಜೃಂಭೀಕರಣ ವೈಭವೀಕರಣದ ನೆಪದಲ್ಲಿ ನಾವು ನಮ್ಮಲ್ಲಿ ಮೊದಲು ಅನ್ನೋ ಭರಾಟೆಗಾಗಿ ಆ ಭರದಲ್ಲಿ ಏನನ್ನು ಬಿತ್ತುತ್ತಾ ಇದ್ದೇವೆ ಅನ್ನೋದು ಯೋಚನೆ ಮಾಡಿದ ಹೊರತು ಸಹಜವಾಗಿ ಸ್ವಸ್ಥ ಸಮಾಜದ ನಿರ್ಮಾಣ ಹೇಗಾಗುತ್ತೆ ಸುದ್ದಿ ಒಂದೆರಡು ವಾಹಿನಿಗಳು ಕೊಟ್ಟಿದ್ರು ಏ ನನಗೂ ಅಧಿಕಾರವಿದೆ ನನಗೂ ಹಕ್ಕಿದೆ ಸಂವಿಧಾನಾತ್ಮಕ ಹಕ್ಕು ನಾನು ಮಾಧ್ಯಮ ಯಾವುದೇ ಮಾಧ್ಯಮ ಬಳಕೆ ಮಾಡಿಕೊಂಡು ನಾನು ಏನು ಬೇಕಾದ್ರೂ ಹೇಳ್ಬೋದು ಸಂವಿಧಾನ ಕೊಡು ಮಾಡಿರುವಂಥ ಹಕ್ಕು ಎಷ್ಟರ ಮಟ್ಟಿಗೆ ನಾನು ಸದ್ಬಳಕೆ ಮಾಡ್ಕೊಳ್ತಿದ್ದೀನಿ ಅಂತ ಯೋಚನೆ ಮಾಡಿದ ಹೊರತು ಈಗ ನಾವು ಮಾಡ್ತಿರುವಂಥ ಹಠಾಟೋಪಗಳಿವೆಯಲ್ಲ ಮಾಧ್ಯಮ ಅಂತ ಹೇಳೋದ್ರ ಮುಖಾಂತರ ಸಿನಿಮಾ ಅನ್ನೋ ಉದ್ಯಮ ಮಾಡಿ ಕೂತ್ಕೊಂಡಿದ್ದೇವೆ ಯಾವುದೇ ಉದ್ಯಮ ಮಾಧ್ಯಮದ ಆ ಚೌಕಟ್ಟನ್ನು ಅಂದರೆ ಇದು ಮಧ್ಯಮ ಅಂತ ಕೆಳಗೆ ಕೆಳಗೆ ಹಂತಕ್ಕೆ ಸರಿಸಲ್ಪಡುತ್ತೋ ಅದು ಸಹಜವಾಗಿ ತನ್ನ ಬೆಳಕನ್ನು ಕಳ್ಕೊಳ್ಳುತ್ತೆ ತಾವು ಮಾಡಬೇಕಾದ ಕೆಲಸವನ್ನು ಮಾಡದೆ ಸ್ವಸ್ಥ ಸಮಾಜ ಅಥವಾ ತುಂಬ ದೃಢವಾದ ಸಮಾಜವನ್ನು ಬಲೆ ಬರುವ ತಲೆಮಾರುಗಳನ್ನು ಯಾವ ನಿಟ್ಟಿನಲ್ಲಿ ಕೊಂಡೊಯ್ಯಬೇಕು ನಿಮ್ಮನ್ನು ಸಮಾಜ ಅಥವಾ ಬರೋ ತಲೆಮಾರು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ನೀವು ವರ್ಸುವ ಹಾಗೆ ನಿಮ್ಮ ದುಂಡಾವರ್ತಿಯಾಗಲಿ ಸದ್ವರ್ತನೆಯಾಗಲಿ ಇದರ ಆಧಾರದಲ್ಲಿ ಅವು ರೂಪುಗೊಳ್ತಾ ಇದೆ ನಿಮಗೆ ಸಿಗುವ ಪರಿಸರ ಮತ್ತು ಪರಿಸ್ಥಿತಿಯಿಂದಾಗಿ ವ್ಯಕ್ತಿತ್ವ ವಿಕಸನವಾಗುತ್ತೆ ವಿಕಾಸವಾಗ ವಿಕಾಸದ ಕೆಲಸಗಳನ್ನು ಮಾಡಿ ವಿಕಾರಗಳನ್ನು ದೊಡೆಯುವಂಥ ಕೆಲಸವನ್ನು ನೀವು ಮಾಡದೆ ಹೋದಾಗ ಸಹಜವಾಗಿ ಮಾಧ್ಯಮ ಉದ್ಯಮವಾಗಿ ಪರಿವರ್ತಿತವಾಗುತ್ತೆ ಉದ್ಯಮದಲ್ಲಿ ಕೇವಲ ಆ ಕ್ಷಣದ ಅದ ನೀನಂತ ಕರಿತೇವೆ ಸಂತೆಯ ಹೊತ್ತಿನ ಮೂರು ಮೊಳದ ನೇಯ್ಗೆ ಆಗುತ್ತೆ ನೀವು ಆ ಕುಸುರಿ ಕೆಲಸವನ್ನು ಅಸಾಧ್ಯಂತ ಮಾಡ್ಕೊಂಡು ಬಂದಿರಿ ಅಮೂಲ್ಯ ಅಗ್ರ ಪರಿ ಪರಿಪಾಲಿಸ್ತಾ ಬಂದಿದ್ದರೆ ಸಹಜವಾಗಿ ನಿಮ್ಮ ಧ್ವನಿ ಇರುತ್ತೆ ಒಂದು ಅಧಿಕಾರವಾಣಿ ಇರುತ್ತೆ ಇಲ್ಲಾಂತಂದರೆ ವಾಣಿ ಉಳಿಯುತ್ತೆ ಅಧಿಕಾರ ಕೈ ತಪ್ಪು ಹೋಗುತ್ತೆ ಸರ್ ಹಾಗಾದರೆ ನೀವು ಚಿತ್ರರಂಗನ ಉದ್ಯಮ ಅನ್ನೋದಕ್ಕಿಂತ ಹೆಚ್ಚಾಗಿ ಅಭಿವ್ಯಕ್ತಿ ಮಾಧ್ಯಮ ಅನ್ನೋದಕ್ಕೆ ಹೆಚ್ಚು ಒತ್ತು ಒತ್ತು ಕೊಡಕ್ಕೆ ಬಯಸ್ತೀನಿ ನನಗೆ ಮೊದಲಿನಿಂದಲೂ ಚಿತ್ರರಂಗ ಅಂದ್ಕೊಳ್ಳಲೇ ಅದೊಂದು ಮಾಧ್ಯಮ ಅಂತಲೇ ನನ್ನ ನಮಗೆ ಇದು ಇಂದು ನಿಮ್ಮಲ್ಲಿ ಹೇಳ್ತಿರುವಂಥ ಮಾತಲ್ಲ ಇದು ನಿಮ್ಮಲ್ಲೇ ಮೊದಲು ಅಲ್ಲ ಓಕೆ ಇದನ್ನು ಕಾಲದಿಂದ ನಾನು ಹೇಳ್ತಾ ಬಂದಿದ್ದೀನಿ ಯಾವುದು ಅಭಿವ್ಯಕ್ತಿ ಸಂವಹನಕ್ಕಾಗಿನ ಪ್ರಬಲ ವೇದಿಕೆಯೋ ಅದು ಮಾಧ್ಯಮವೋ ಆ ಮಾಧ್ಯಮದ ಮುಖಾಂತರ ಒತ್ತೊತ್ತಾದ ಉತ್ಕ ತುಂಬ ಉತ್ಕರ್ಷ ಇರುವಂಥ ಉನ್ನತವಾದ ಸಂಗತಿಗಳು ದಾಖಲಾಗಿ ದಾಟಬೇಕು ಅಂತ ಹೇಳ್ತಿದ್ದೀನಿ ನಾನು ಮೊದಲಿಂದ ಅದನ್ನು ಹೇಳ್ತಿದ್ದೀನಿ ನಮಗೆ ಜನರನ್ನ ಅವರ ಬೌದ್ಧಿಕ ಔನ್ನತ್ಯದ ರೂಪಿಸ್ಕೊಳ್ಳೋದಕ್ಕೆ ಅಂತ ಬಹಳ ದೊಡ್ಡ ದೊಡ್ಡ ಮಾತುಗಳಾಡೋದು ಬೇಡ ನಮ್ಮ ಕೈಲಾದಂಥ ಒಳಿತನ್ನ ಬಿತ್ತುವಂಥ ಕೆಲಸವನ್ನು ಒಂದು ಕಾಲದವರೆಗೆ ಒಂದು ಹಂತದವರೆಗೆ ಆ ಕೆಲಸಗಳಾದವು ನೆಲದ ಅಸ್ಮಿತೆಯನ್ನು ಸಾರುವಂಥ ನೆಲದ ಸಂಸ್ಕೃತಿಯನ್ನು ಬಿಂಬಿಸುವಂತಹ ನೆಲದ ಇತಿಹಾಸ ಚರಿತ್ರೆಗಳನ್ನ ಸ್ಮರಿಸುವಂಥ ಕೆಲಸಗಳನ್ನ ಹೇರಳ ಮಾಡಿದವು ಆದರೆ ಈಗ ಯಾವ ಭರಾಟೆ ಯಾವ ಧಾವಂತದ ಬದುಕು ಇದು ನಂಗೆ ಅರ್ಥವಾಗ್ತಿಲ್ಲ ನನ್ನನ್ನು ಸೇರಿಸ್ಕೊಂಡ ಹಾಗೆ ತಪ್ಪಿತಸ್ಥರು ನಾನು ಒತ್ತುಕೊಳ್ತೇನೆ ನಾನು ಅವ್ರು ಹೇಳಿದ್ರು ಅನ್ನೋ ಕಾರಣಕ್ಕೆ ನೀನು ಮಾಡಿದೆಯಲ್ಲಪ್ಪಾ ಅಂತ ಕೇಳಿದ್ರೆ ಹೌದು ನಾನು ತಪ್ಪಿತಸ್ಥ ಆದರೆ ನನ್ನ ಒಳ ಎಚ್ಚರ ನನಗೆ ಹೇಳ್ತಲೇ ಇದೆ ಬಾರ್ ಬಾರಿ ಹೇಳ್ತಾ ಇದೆ ನೀನು ಮಾಡಿದ್ದು ಉಳಿತಗಾಗೆಲ್ಲ ಇದು ಇದು ಕೆಡುಕು ರಕ್ತಪಾತವನ್ನು ಯಾರ್ದು ಕುತ್ತಿಗೆ ಕುಯ್ಯು ಯುದ್ಧ ಯುದ್ಧೋನ್ಮಾದ ಅದೆಂಥದ್ದು ಭರಾಟೆ ಎಂಥದ್ದು ಸಲ್ಲದ ಪ್ರೇಮ ಕಾಮ ಸಲ್ಲದ ಪ್ರಣಯ ಸಲ್ಲಾಪ ತುಂಬ ಜನರು ಇದೇನು ಕಂಕುಳು ಹೊಕ್ಕಳನ್ನು ತೋರಿಸ್ತರೆ ಬಿಟ್ರಲ್ಲ ನೀವು ಅಂತ ಹೇಳಿದಾಗ ನನಗೆ ನಿಜವಾಗಿಯೂ ತಲೆ ತಗ್ಗಿಸಬೇಕು ಅನ್ನಿಸ್ತದೆ ನಾಗರಿಕ ಸಮಾಜ ತಲೆ ಎತ್ತಿ ನಾನು ಎಂಥ ಒಳ್ಳೆ ಕೆಲಸ ಮಾಡಿದ್ದೆ ಅಂತ ಕೆಲಸ ಕೆಲಸನ ಈ ತಲೆಮಾರಿನಲ್ಲಿ ಮಾಡಿಲ್ಲ ಹಿಂದಿನ ತಲೆಮಾರಿನವರು ಇಂಥ ಔದಾರ್ಯ ಅದು ಅಂದರೆ ಔದಾರ್ಯದ ಬಾಬತ್ತು ನಾವು ನಮ್ಮ ಕಾರಂತರು ಬರೀತಾರೆ ಔದಾರ್ಯದ ಉರುಳು ಅಂತ ಆ ಔದಾರ್ಯದ ಉರುಳಿಯನ್ನು ಹಾಗೆ ಇಂಥ ಔದಾರ್ಯ ಅಂದರೆ ನಾನು ಮಾಡಿದಂಥದ್ದು ಬರೀ ಸ್ಖಾಲಿತ್ಯವೇ ಕಾಣುತ್ತೆ ಅಸ್ಖಲಿತವಾಗಬೇಕಾಗಿತ್ತು ಮಹತ್ತರವಾದ್ದು ಘನವಾದ್ದನ್ನು ಕೊಟ್ಟ ನಂತರವೂ ಅವರ ವಿನಯ ಅಂಥದ್ದಿತ್ತು ಇದು ಸ್ಖಾಲಿತ್ಯ ಸ್ಖಾಲಿತ್ಯಪೂರ್ಣ ಇದು ಅದು ಅಸ್ಖಲಿತವಾಗಬೇಕಿತ್ತು ನನ್ನನ್ನು ಕ್ಷಮಿಸಿಬಿಡಿ ಈ ವಿನಯ ಈ ಥರ ಈ ವಿಧೇಯತೆ ಮತ್ತು ಇಂಥ ಕಾಣಿಕೆ ನಮ್ಮ ಈ ಮಾಧ್ಯಮದಲ್ಲಿ ದುಡಿಯುವಂಥ ಅಷ್ಟು ಆಗಬೇಕು ಅಂತ ನಾನು ಬಯಸ್ತೀನಿ ನನ್ನನ್ನು ಸೇರಿಸ್ಕೊಂಡ ಹಾಗೆ ನಾವು ಉಳಿತಿನ ಈ ಇಲ್ಲಿವರೆಗೆ ಬಿತ್ತಿಲ್ಲ ಅನ್ನೋದನ್ನು ಸರಾಸಗಟಾಗಿ ಘಂಟಾ ಘೋಷವಾಗಿ ಹೇಳೋಕೆ ಇಷ್ಟಪಡ್ತೀನಿ ಹಾಗಾದ್ರೆ ಏನು ರಿಯಾಕ್ಟ್ ಮಾಡಿದೆ ತಪ್ಪನ್ನು ವ್ಯವಸ್ಥೆಯ ಭಾಗ ಒಬ್ಬ ಮಠಾಧಿಪತಿಗಳನ್ನು ಕೇಳಿದಾಗ ಹೇಳಿದರೆ ಇದೆಲ್ಲ ತಪ್ಪಲ್ವೇ ನೀವು ತಾರತಮ್ಯ ಮಾಡ್ತೀರಿ ಇದೆಲ್ಲ ನಾನೊಂದು ವ್ಯವಸ್ಥೆಯ ಭಾಗ ಆ ಭಾಗದಲ್ಲಿ ನಾನು ಎಲ್ಲರನ್ನೂ ಓಲೈಸ್ಬೇಕಾಗುತ್ತೆ ಸಂಪ್ರದಾಯ ಪಾಲನೆ ಪದ್ಧತಿ ಇದು ಮಾಡಬೇಕಾಗುತ್ತೆ ಅವ್ರನ್ನ ತಣಿಸ್ಬೇಕಾಗುತ್ತೆ ಆ ತಡಿಕೆಗಾಗಿ ನಾನು ಮಾಡ್ತಿರೋ ತಪ್ಪು ಅಂತ ಗೊತ್ತಿದ್ದಾಗಿಯೂ ಈ ಕೆಲಸವನ್ನು ಮಾಡ್ತೇನೆ ಆದರೆ ಅದರಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅದನ್ನು ಕಡಿತಗೊಳಿಸ್ತೀನಿ ನನ್ನಲ್ಲಿ ಉದಾಹರಣೆಗೆ ನನ್ನನ್ನು ನನ್ನ ವಿಚಾರಕ್ಕೆ ನಾವು ಮಾತಾಡ್ಕೊಳ್ಳೋದಾದ್ರೆ ಅವ್ರು ಯಾರಾದರೂ ಅಪಭ್ರಂಶ ಸ್ಕಾಲಿತ್ಯ ಅಂತ ಹೇಳ್ತಿದ್ದಾಗ ನಾನು ಅಲ್ಲಿ ಒಂದು ಗಲಾಟೆ ಮಾಡಿದ್ದೀನಿ ನನ್ನೆಲ್ಲಾ ಅಂಥ ಪ್ರಕ್ರಿಯೆಗಳಲ್ಲೂ ಎಲ್ಲಾ ಅಂತ ನನ್ನ ತೊಡಗಿಕೊಳ್ಳುವಿಕೆ ಇದೆಯಲ್ಲ ಅದೆಲ್ಲದರಲ್ಲಿ ಎಲ್ಲ ನಿರ್ದೇಶಕ ನಿರ್ಮಾಪಕರಲ್ಲೂ ನನ್ನೊಂದು ತಕರಾರು ತಗಾದೆ ಇದ್ದೇ ಇರುತ್ತೆ ಬಹಳ ಜನರು ನನ್ನನ್ನು ಹತ್ತಿರವೇ ಸೇರಿಸೋಲ್ಲ ಅಂತರ ಕಾಯ್ದುಕೊಳ್ತಾರೆ ಯಾಕೆಂದ್ರೆ ಇವತ್ತು ತುಂಬಾ ಏನು ನಾನೊಂದು ಹೇಳ್ತೀನಿ ಉತ್ತರ ಅಂದರೆ ದಕ್ಷಿಣ ಯಾಕೆ ನಾನು ಹೇಳಿದ್ದೀನಿ ಅಷ್ಟೇ ಮಾಡೋಕೆ ಹೋಗಿ ಏನು ಏನು ತೊಂದರೆ ಅಂತ ಇಲ್ಲಪ್ಪ ನಿನ್ನ ನನ್ನ ಗೌರವಿದೆ ನೀನೇನು ಹೇಳಕ್ಕೆ ಹೊರಟಿದ್ದಿ ಅದ್ರ ಬಗ್ಗೆ ತುಂಬ ಗೌರವ ಇದೆ ಆದರೆ ಅದರಲ್ಲಿ ಖಾಲಿತ ಕಾಣಿಸ್ತಾ ಇದೆ ನಾನು ಹೇಳ್ತೀನಿ ಅನ್ನೋ ಅಸ್ಮಿತೆ ಅಲ್ಲ ಅದು ಖಾಲಿತ ಹೇಗೆ ದಾಖಲಾದರೂ ದಾಖಲೆ ಅದು ದಾಟೋದಾದರೆ ದಾಖಲಾಗೋದಾದರೆ ಅಸ್ಖಲಿತವಾದ ದಾಖಲಾಗಲಿ ದಾಖಲಾಗಲಿ ಅಂತ ಯೋಚನೆ ಮಾಡ್ತೀನಿ ಹಾಗಾಗಿ ತಿದ್ದುಪಡಿ ಅಂತ ಹೇಳ್ತಿಲ್ಲ ನಾನು ನಿಮ್ಮ ಗಮನಕ್ಕೆ ತಂದುಬಿಟ್ಟೆ ನೋಡಪ್ಪ ಇದು ಸರಿ ಅಲ್ಲ ಇದು ಒಪ್ಪಿತ ಅಲ್ಲ ನನಗೆ ಅಂತ ಹೇಳ್ತಾ ಇದ್ದೀನಿ ಇದ್ರ ಮೇಲೆ ನಿಮ್ಮ ಇಷ್ಟ ಹಾಗಾಗಿ ಈವರೆಗೆ ನಾವು ಮಾಡಿದಂಥ ಯಾವುದೇ ಸಿನಿಮಾದಲ್ಲಿ ಧೂಮಪಾನ ಇತ್ಯಾದಿಗಳನ್ನು ನಾವು ಬಳಸೇ ಇಲ್ಲ ಯಾರು ಹೇಳಿದಾಗ ನನಗೆ ಪಾತ್ರ ಕೊಡದೇ ಹೋದರೂ ಪರವಾಗಿಲ್ಲ ಯಾಕಂದರೆ ತುಂಬ ಮಹತ್ವಪೂರ್ಣ ತುಂಬ ಮಹತ್ವಪೂರ್ಣವಾದಂಥ ಮಾಧ್ಯಮ ಇದು ನನ್ನ ಮಟ್ಟಿಗೆ ಅಲ್ಲ ಅದು ಒಬ್ಬ ಪಾತ್ರ ಬಯಸುತ್ತೆ ನಾನು ಹೊರ ನಡಿತೇನೆ ಪರವಾಗಿಲ್ಲ ಯಾರಾದರೂ ಇರ್ತಾರೆ ಒಬ್ಬರು ಯಂಕ ಇಲ್ಲ ಅಂದರೆ ನಾಣಿ ಇಲ್ಲಾಂದರೆ ಸೀನ ಒಬ್ಬ ಬಂದೇ ಬರ್ತಾನೆ ನನ್ನ ಮಟ್ಟಿಗೆ ನನಗ್ಯಾಕೋ ತುಂಬ ಮನಸ್ಸಿಗೆ ಖೇದ ಅನ್ಸುತ್ತೆ ವಿಷಾದ ಅದು ಅಂಥ ಕೆಲಸ ಮಾಡೋದೇ ಮಾಡದೇ ಇರೋದು ಒಳ್ಳೇದು ನನಗೆ ಅನಿಸುತ್ತೆ ನಾನು ಇದು ಇದ್ರಲ್ಲಿ ತೊಡ್ಕೊಳ್ಬಾರ್ದು ಅಂತ ನೀ ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು ಇಲ್ಲ ಅದು ಬಹಳ ಮುಖ್ಯವಾಗಿ ಆಗತಕ್ಕದ್ದು ಹಾಗಾಗಿ ಕ್ಷಮೆ ಇರಲಿ ನನ್ನ ಕ್ಷಮೆಯೂ ಇರಲಿ ನಾನು ನಿಮಗೆ ಸಹಾಯ ಮಾಡಲಿಲ್ಲ ನಾನು ನಿಮ್ಮ ಸಹಜ ಕುತೂಹಲನ ತಡಿಸೋ ಯಂತ್ರವಾಗಲಿಲ್ಲ ಹಾಗಾಗಿ ನನಗಿದು ಅಸಹಜ ಅನ್ನಿಸ್ತಾ ಇದೆ ಅಂತ ನಾನು ಬಿಟ್ಟದ್ದು ಹೌದು ಸರ್ ಇನ್ನೊಂದು ಸಮಾಜ ಸೇವೆ ಮಗಲಿನ ಮಗ್ಲಿನ ಬಗ್ಗೆ ಮಾತಾಡೋದಾದರೆ ನೀವು ಸಾಕಷ್ಟು ಡಯಾಲಿಸಿಸ್ ಇದನ್ನೆಲ್ಲ ಮಾಡಿಕೊಟ್ಟಿದ್ದೀರಾ ಅಂತಂತ ಒಂದು ಕಡೆಯಿಂದ ಕೇಳ್ಪಟ್ವಿ ಡಯ ಒಬ್ಬ ವ್ಯಕ್ತಿ ನಾನು ಸ ಒಂದು ಒಂದು ವೃತ್ತಿನಲ್ಲಾಗಲಿ ಉದ್ಯಮದಲ್ಲಾಗಲಿ ಒಂದು ಹಂತ ದಾಟಿ ಮೇಲೆ ನಾನು ಸಮಾಜ ಸೇವೆ ಶುರು ಹಚ್ಕೋತೀನಿ ಅನ್ನೋದು ಇದು ಎಷ್ಟರ ಮಟ್ಟಿಗೆ ಸರಿ ಅಥವಾ ನಾನು ಈ ಮಿತಿನಲ್ಲೇ ಸ್ಟಾರ್ಟ್ ಮಾಡ್ಕೊ ಶುರು ಮಾಡ್ಕೊಂಬಿಣ್ಣ ಅನ್ನೋದು ಕೆಲವರಲ್ಲಿ ಕೆಲವರಲ್ಲಿರ್ತೀವಿ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಮನೆಗೆದ್ದು ಮಾರ್ಗೆಲ್ಲು ಅಂತ ಹ್ಞೂ ಸಮಾಜ ಸೇವೆ ಬಹಳ ದೊಡ್ಡ ಪದ ಹ್ಞೂ ನಾನು ಮನೆಯಲ್ಲಿ ಏನೂ ಆಗಲಿಲ್ಲ ಇತರರಿಗೆ ಸಹಾಯ ಮಾಡೋಕ್ಕೆ ಸಾಧ್ಯವಾಗಿಲ್ಲ ಅಂದರೆ ಸಮಾಜಕ್ಕೆ ಯಾವ ಸಂದೇಶವನ್ನು ಅಥವಾ ಯಾವ ಸಹಾಯವನ್ನು ಮಾಡಿ ಏನು ನಾನು ಸಮಾಜದಲ್ಲಿ ಸಮಾಜೋನ್ಮುಖ ಅಥವಾ ಸಮಾಜಮುಖಿ ಅಂಥ ಯಾವ ಒಳ್ಳೆಯ ಕೆಲಸಗಳಲ್ಲೂ ನಾವು ತೊಡಕೊಳ್ಳೆ ನನ್ನ ಕೈಲಾದ್ದು ನನಗೇನು ಸಾಧ್ಯ ಆಗುತ್ತೆ ಆ ಸಂದರ್ಭಕ್ಕೆ ಉದಾಹರಣೆಗೆ ಉಚಿತವಾಗಿ ಯಾರು ಡಯಾಲಿಸಿಸ್ ಮಾಡಿಸ್ತಾ ಇದ್ದಾರೆ ಅಂತಂದಾಗ ನನ್ನ ಕೈಲಾದ್ದು ಏನಾಗುತ್ತೆ ಹೋಗಿ ಆ ಕೆಲಸವನ್ನು ಮಾಡುವಂಥದ್ದು ಯಾರು ಒಂದು ಆಯುರ್ವೇದದ ಪ್ರತಿಷ್ಠಾನ ಮಾಡ್ತಿದ್ದಾರೆ ನಮ್ಮ ಪಾರಂಪರಿಕ ಜ್ಞಾನ ಆ ಪಾರಂಪರಿಕ ಜ್ಞಾನಕ್ಕೆ ಮತ್ತು ವಿಜ್ಞಾನಕ್ಕೆ ಒಂದು ತಳುಕಿಲ್ಲ ಒಂದು ಸ ಒಂದು ಸೇತುವಿಲ್ಲ ಅಂತ ನನಗನ್ನಿಸಿದೆ ಬಹಳ ತೀವ್ರವಾಗಿ ಅಂದರೆ ಪಾರಂಪರಿಕ ಜ್ಞಾನ ಮತ್ತು ವಿಜ್ಞಾನಕ್ಕೆ ಸೇತು ಯಾಕಿಲ್ಲ ಅಂತ ಯೋಚನೆ ಮಾಡ್ತಾ ಅದರ ಒಂದು ಸಿನಿಮಾ ಮಾಡೋದು ಈ ತರ ಕೆಲಸಗಳನ್ನ ಅವ್ರಿಗೆ ಕೈಲಾದಷ್ಟು ಸಹಾಯ ಮಾಡೋದು ಹೋಗಿ ನನ್ನ ಕೈಲಿ ಏನಾಗುತ್ತೋ ಅದು ಸಹಾಯ ಅನ್ನೋದು ಕೇವಲ ಯಾವುದೋ ದ್ರವ್ಯ ರೂಪದಲ್ಲಿ ಆಗಬೇಕು ಅಂತಿಲ್ಲ ಸಹಾಯ ನೀವು ಒಂದು ಸಲಹೆ ಕೊಡೋದ್ರ ಮುಖಾಂತರವು ಸರಿಯಾದ ದಾರಿಯಲ್ಲಿ ಸರಿಯಾದ ನಿಟ್ಟಿನಲ್ಲಿ ಅವ್ರನ್ನ ಕೈ ಹಿಡಿದು ನಡೆಸ್ತೀವಿ ಅನ್ನೋದಾದರೂ ಸಹ ಬಹಳ ದೊಡ್ಡ ಸಹಾಯ ಅಂತ ನಮ್ದು ನೈತಿಕ ಬೆಂಬಲ ನೀಡೋದು ಬೆಂಬಲ ಅಲ್ಲ ಅದು ಅದಕ್ಕೆ ಬಲ ಇದೆ ಯಾವುದು ಬಲ ಯಾವುದು ಬಲಹೀನ ಅನ್ನೋದನ್ನ ನಾವು ಬಹಳ ಸ್ಪಷ್ಟವಾಗಿ ಅವ್ರಿಗೆ ರವಾನಿಸುವಂಥದ್ದು ಇದರಿಂದ ನೋಡ್ರಿ ಹೆಚ್ಚು ಜನರಿಗೆ ಅನುಕೂಲವಾಗುತ್ತೆ ಇದು ಪ್ರಯೋಜನಕಾರಿ ಇದು ಇದು ಪ್ರಯೋಜನ ಸಿಂಧು ಇದು ನಿಮ್ಮ ಅನುಕೂಲ ಸಿಂಧು ಅನುಕೂಲ ಸಿಂಧುವನ್ನು ತೊಡೆಯಿರಿ ಪ್ರಯೋಜನ ಸಿಂಧುವ ಕೆಲಸಗಳನ್ನು ಮಾಡಿ ಅಂತ ಹೇಳೋದಿದೆಯಲ್ಲ ಅದು ಕಟುವಕ್ತಿಗಳಲ್ಲಿ ತುಂಬ ಕಟು ಶಬ್ದಗಳಲ್ಲಿ ಅವರನ್ನು ಅಕಸ್ಮಾತ್ ನಿಂದೆ ನಿಂದಿಸಬೇಕು ಅಂದ್ರೂ ಇಲ್ಲ ಇದು ಹೀಗೆ ಆಗತಕ್ಕದ್ದು ಅಂತ ಹೇಳೋದಿದೆಯಲ್ಲ ಅದು ಸಹ ಬಹಳ ಮುಖ್ಯ ಅಂತ ನನಗನಿಸಿದೆ ಅಂಥ ಕೆಲಸಗಳನ್ನು ನನಗೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಸ್ಥರದಲ್ಲಿ ಸಾಧ್ಯ ಆಗುತ್ತೆ ಅವನ್ನೆಲ್ಲ ಮಾಡಿದ್ದೀನಿ ಅಂತ ತೃಪ್ತ ಭಾವವಿಲ್ಲ ಯಾವಾಗಲೂ ಅದು ಹೇಳ್ಕೊಂಡ ಹಾಗೆ ತುಂಬ ಹೇರಳ ಅದು ನೀವು ನಡೆದಷ್ಟು ದಾರಿ ಅಂತ ಕತ್ತಲ ದಾರಿ ದೂರ ಅಂತ ಯಾವುದೇ ಸೇವೆ ತುಂಬ ಕತ್ತಲ ದಾರಿ ಇದ್ದ ಹಾಗೆ ನೆಡದಷ್ಟು ದಾರಿ ಅದು ಹಾಗಾಗಿ ಅದು ಎಷ್ಟು ನಡೀತೀರಿ ಅಷ್ಟು ಜನರಿಗೆ ಅನುಕೂಲವಾಗುತ್ತೆ ಅನ್ನೋದಾದರೆ ಒಂದು ಸ ಒಂದು ಒಂದು ಸಂತಸ ಅದರಿಂದ ಕೃತಕೃತ್ಯ ಭಾವ ಒಳ್ಳೇದಾಯ್ತಪ್ಪ ಇದರಿಂದ ನಾಲ್ಕು ಜನರಿಗೆ ಅನುಕೂಲವಾಯ್ತಲ್ಲ ಅಂತಿಮವಾಗಿ ಅವರು ಅದರ ಪ್ರಯೋಜನವನ್ನು ಪಡ್ಕೊಂಡು ಒಂದು ಮಗುಳ್ ನಗೆಯನ್ನು ಅವ್ರ ಹಸನ್ಮುಖಿಯಾಗಿ ಯಾವಾಗ ಹೊರಬರ್ತಾರೆ ಅದನ್ನು ನೋಡಿ ಮನಗೊಂದು ಆನಂದ ಒಂದು ತಾದಾತ್ಮ್ಯ ಹೌದಲ್ಲ ಇಂಥದ್ದೊಂದು ಒಳ್ಳೆ ಕೆಲಸ ಮಾಡೋಕ್ಕೆ ಆಯ್ತಲ್ಲ ಅಂತ ನೀವು ತೃಪ್ತ ಭಾವದಿಂದ ನಡೆಯೋಕ್ಕೆ ಅನುಕೂಲವಾಗುತ್ತೆ ಸಾಮಾನ್ಯ ತೃಪ್ತಿ ಅನ್ನೋದು ಇಲ್ಲವೇ ಇಲ್ಲ ಇಂಥ ಕೆಲಸಗಳಲ್ಲಿ ಹೆಚ್ಚು ತೃಪ್ತಿ ಇದೆ